ಇದೇ ತಿಂಗಳು 27ನೇ ತಾರೀಕು ಮಂಗಳವಾರ ಸನ್ಮಾನ್ಯ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ ಪ್ರಯುಕ್ತ ನಾವು ರೈತ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ವಿ. ಹೋದ ವರ್ಷನೇ ಮಾಡಬೇಕು ಅಂತೇಳಿ ನಾವು ಚಿಂತನೆ ಮಾಡಿದ್ವಿ. ಬರಗಾಲದ ಪ್ರಯುಕ್ತ ಒಂದನೇ ವರ್ಷ ಮುಂದೂಡಿಕೊಟ್ಟಿವಿ. ಈ ವರ್ಷ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ 75 ವರ್ಷಕ್ಕೆ ಕಾರ್ಯ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ರೈತರ ಹಿತಚಿಂತನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರಿಗೆ ಯುವಕರಿಗೆ ವಿಶೇಷವಾಗಿ ಚಿಂತೆ ಮಾಡುವಂಥ ಒಬ್ಬ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು 70 ವರ್ಷ ತುಂಬಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಬರ್ತಾ ಇದ್ದಾರೆ. 27ನೇ ತಾರೀಕು ಸುಮಾರು 3 ಗಂಟೆಗೆ ನರೇಂದ್ರ ಮೋದಿಯವರು ಯಡಿಯೂರಪ್ಪನವರಿಗೆ ಶುಭವಾಗಲಿ ಅಂತೇಳಿ ನೇಗಿಲು ಕೊಡುವ ಮೂಲಕ ರೈತರ ಬಗ್ಗೆ ಕಾಳಜಿ, ರೈತರ ಬಗ್ಗೆ ವಿಶೇಷ ಮತ್ತು ಯೋಜನೆಗಳನ್ನು ತಂದು ಮತ್ತು ರೈತರ ಆದಾಯ 2 ಪಟ್ಟು ಮಾಡಬೇಕು ಅನ್ನುವ 2022ನೇ ಇಸವಿಯೊಳಗೆ ಏನು ನರೇಂದ್ರ ಮೋದಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಪ್ರಯುಕ್ತ ಈ ವಿಶೇಷವಾದಂಥ ರೈತರ ಸಮಾವೇಶ ದಾವಣಗೆರೆಯಲ್ಲಿ ನಡೀತಿದೆ. ಇದಕ್ಕೆ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ದೆಹಲಿಯಿಂದ SPG ಕಮಾಂಡರ್ಗಳು ಕೂಡ ಬಂದು ಈ ಜಾಗವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ರೈತ ಬಾಂಧವರಲ್ಲಿ ಮನವಿ ಮಾಡೋದಿಷ್ಟೇ, ಯಡಿಯೂರಪ್ಪನವರ ಹುಟ್ಟಿದ ಹಬ್ಬವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ರೈತ ಸಮಾವೇಶ ಮಾಡೋದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರನ್ನ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೊಡಬೇಕು ಅಂತೇಳಿ ನಾನು ನಮ್ಮ ನಾಡಿನ ಜನತೆಗೆ ರೈತರಿಗೆ ಕರೆಯನ್ನು ಕೊಡ್ತೀನಿ.